ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಆದೇಶವನ್ನ ಕೊಟ್ಟಿದ್ದಾರೆ, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು. ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಸೋಲಾಯಿತು. ಹೀಗಾಗಿ ಇದೀಗ ಅವರು ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ದಾರೆ. ಮತ್ತೊಂದು ಕಡೆ ಅವರ ಪಕ್ಷದ ಸಾಕಷ್ಟು ಜನ ನಾಯಕರು, ಶಾಸಕರು, ಸಂಸದರೆಲ್ಲರೂ ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಇದು ಖಂಡನಾರ್ಹ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ. ಯಾಕೆಂದ್ರೆ ಅವ್ರು ಹೇಳೋ ಪ್ರಕಾರ ಮುಖ್ಯಮಂತ್ರಿಗಳು ಇಷ್ಟೊಂದೆಲ್ಲ ಆರೋಪಗಳನ್ನು ಹೊತ್ಕೊಂಡ ನಂತರ ಆ ಸ್ಥಾನಕ್ಕೆ ಅರ್ಹರಲ್ಲ, ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ವಿಚಾರಣೆಯನ್ನು ಎದುರಿಸಬೇಕು, ಅದನ್ನು ಬಿಟ್ಟು ತಮ್ಮ ಮುಖಂಡರುಗಳನ್ನೆಲ್ಲ ಬಳಸ್ಕೊಂಡು, ತಮ್ಮ ಕಾರ್ಯಕರ್ತರನ್ನ ಬಳಸ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದ್ದೀರಲ್ಲ, ಇದು ಖಂಡನಾರ್ಹ ಅನ್ನುವಂತಹ ಮಾತನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರೂ ಕೂಡ ಭಾಗಿಯಾಗಿದ್ದಾರೆ, ಜೊತೆಗೆ ಅವರು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಬನ್ನಿ ಹಾಗಾದ್ರೆ ಆ ಅಶೋಕ್ರವರ ಆರೋಪಗಳು ಏನೇನಾಗಿದ್ದಾವೆ ಅನ್ನೋದನ್ನ ನೋಡೋಣ. ದಲಿತ ವ್ಯಕ್ತಿಗೆ ಅಥವಾ ರಾಜ್ಯದ ಕಡೆಯಿಂದ ಅಧಿಕಾರಿಗಳನ್ನ ಕಳಿಸಿ ಅಲ್ಲಿಂದ ಮುಡೋದ, ಇವತ್ತು ನಿಮ್ ಮೇಲೆ ನಿಮ್ ಜೊತೆ ಇದ್ ಕೂಡ್ಲೇ ಆಗಿ ನೀವ್ ಹೇಳ್ತಾ ಇದ್ರಿ ಕಾನೂನು ಅಮ್ಮನಿಯ ಬದುಕಿಗೆ ದೊಡ್ಡ ದುರಂತ. ಅನೇಕರ ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರಿಗೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾರ್ಟಿಗೆ ಹೋಗಿರೋದು ಗೊತ್ತಾಗ್ತಾ ಇದೆ. ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರೇ ನಿಮ್ಮ ನೇತೃತ್ವದಲ್ಲಿ ಇಷ್ಟೊಂದು ಲೂಟಿ ಆಗ್ತಾ ಇದೆಯಲ್ಲ, ಸ್ವತಃ ನೀವೇ ಲೂಟಿಕೋರರಾಗಿದ್ದೀರಲ್ಲ, ನೀವ್ ಯಾಕೆ ಅಧಿಕಾರದಲ್ಲಿ ಇದ್ದೀರಾ, ಅಧಿಕಾರದಿಂದ ಇಳಿರಿ ಅನ್ನೋ ಒಂದು ಮಾತು ಇಡೀ ರಾಜ್ಯದ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ರಾಜ್ಯಪಾಲರ ಆಡಳಿತವನ್ನ ಹಾಕಿ, ಇಲ್ಲ ಅಂದ್ರೆ ಇವರೇ ಕರೆ ಕೊಡ್ತಾ ಇದ್ದಾರೆ ಯಾರು ಕಾನೂನನ್ನ ರಕ್ಷಣೆ ಮಾಡಬೇಕು, ಯಾವ ಪೊಲೀಸ್ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಬೇಕು, ಅದೇ ಪೊಲೀಸರಿಗೆ ನೀವು ಹೇಳ್ತಾ ಇದ್ದೀರಾ ನೀವು ಧರಣಿ ಮಾಡಿ, ಜನ ಧರಣಿ ಮಾಡ್ತಾರೆ ನೀವು ಸಹಕಾರ ಮಾಡಿ ಅಂತ ಹೇಳಿದ್ರೆ ಪೊಲೀಸರು ಕೈ ಕಟ್ಟಾಗಿಲ್ಲ. ಇವಿಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.